ಕೈಪಾಳಯದಲ್ಲಿ ಸಿಎಂ ವಿಚಾರದಲ್ಲಿ ಗೊಂದಲ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಯಾರು ಹೇಳಿಕೆಯನ್ನು ನೀಡಬೇಡಿ ಅಂತ ಶಾಸಕರಿಗೆ ಸೂಚಿಸಿದ್ದೇನೆ. ನಿನ್ನೆ ಉಪಹಾರ ಸಭೆಯಲ್ಲಿ ಸಚಿವರಿಗೆ ಶಾಸಕರಿಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದೇನೆ ಅಂತ ಮೈಸೂರಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದ. ಸೊ ಕೈಪಾಳಯದಲ್ಲಿ ಸಿಎಂ ವಿಚಾರವಾಗಿ ಈ ಒಂದು ಗೊಂದಲ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಇನ್ನು ಮುಂದೆ ಯಾರು ಕೂಡ ಹೇಳಿಕೆಯನ್ನು ನೀಡಬೇಡಿ ಅಂತ ಶಾಸಕರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನಿನ್ನೆ ಉಪಹಾರ ಸಭೆಯಲ್ಲಿ ಸಚಿವರಿಗೆ ಆಗಿರ್ಬೋದು ಶಾಸಕರಿಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದೇನೆ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾರೂ ಕೂಡ ಮಾತನಾಡಬೇಡಿ ಅಂತ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರಿಗೂ ಹೇಳಿದ್ದೇನೆ. ಮುಂದಿನ ಚುನಾವಣೆಯ ಬಗ್ಗೆಯೂ ಕೂಡ ಕೆಲವು ನಿರ್ದೇಶನ ಕೂಡ ನೀಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತನಾಡಿದರು, ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದ. ಕೈಪಾಳಯದಲ್ಲಿ ಸಿಎಂ ವಿಚಾರವಾಗಿ ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬೇಡಿ ಅಂತೇಳಿ ವಾರ್ನಿಂಗ್ ಕೂಡ ಮಾಡಲಾಗಿದೆ. ಸೊ ಇನ್ನು ಮುಂದೆ ಹೇಗಾಗುತ್ತೆ ಅಥವಾ ಯಾವ ರೀತಿಯಾಗಿ ಹೇಳಿಕೆಗಳು ಬರುತ್ತೆ, ಸೊ ಇನ್ಮೇಲೆ ಏನಾದರೂ ಕಂಟ್ರೋಲ್ ಆಗುತ್ತಾ, ಸೊ ಇದೆಲ್ಲವನ್ನು ಕೂಡ ನೋಡಬೇಕು. ಹೇಳ್ತಾ ಇದ್ದಾರೆ, ನಮ್ಮವ್ರಿಗೆಲ್ಲ ಹೇಳಿದ್ದೀನಿ ಇದ್ರ ಬಗ್ಗೆ ಇನ್ನು ಮಾತಾಡ್ತೀನಿ. ಅದಕ್ಕೆ ಮಾತಾಡಬೇಡಿ ಅಂತ ನಿನ್ನೆ ಹೇಳಿದ್ದೀನಿ. ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು ಚುನಾವಣೆ ಬಗ್ಗೆನೂ ಮಾತಾಡಿದ್ದೀವಿ, ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ. ಹಾಗೆಯೇ ಇವೆಲ್ಲ ಸ್ಟೇಟ್ಮೆಂಟ್ಗಳೆಲ್ಲ ಇನ್ಮೇಲೆ ಕೊಡಿಬಿಡಿಯಪ್ಪ, ನೀವೇನಿದ್ರು ನಿಮ್ಮ ಇಲಾಖೆಗಳಲ್ಲಿ ಇರ್ತಕ್ಕಂಥ ಸಾಧನೆಗಳು ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತೇಳಿ. ಅದು ಬಿ ಜೆ ಪಿಯವರು ಮಾಡ್ತಾ ಇರೋದ್ರಿ, ಅವರು ಹೇಳ್ತಾ ಇದ್ದಾರೆ, ನಮ್ಮವ್ರಿಗೆಲ್ಲ ಹೇಳಿದ್ದೀನಿ ಇದ್ರ ಬಗ್ಗೆ ಇನ್ನು ಮಾತಾಡ್ತೀನಿ. ಅದಕ್ಕೆ ಮಾತಾಡಬೇಡಿ ಅಂತ ನಿನ್ನೆ ಹೇಳಿದ್ದೀನಿ. ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು ಚುನಾವಣೆ ಬಗ್ಗೆನೂ ಮಾತಾಡಿದ್ದೀವಿ, ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ. ಹಾಗೆಯೇ ಇವೆಲ್ಲ ಸ್ಟೇಟ್ಮೆಂಟ್ಗಳೆಲ್ಲ ಇನ್ಮೇಲೆ ಕೊಡಿಬಿಡಿಯಪ್ಪ, ನೀವೇನಿದ್ರು ನಿಮ್ಮ ಇಲಾಖೆಗಳಲ್ಲಿ ಇರ್ತಕ್ಕಂಥ ಸಾಧನೆಗಳು ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತೇಳಿ. ಅದು ಬಿ ಜೆ ಪಿಯವರು ಮಾಡ್ತಾ ಇರೋದ್ರಿ, ಅವರು ಹೇಳ್ತಾ ಇದ್ದಾರೆ, ನಮ್ಮವ್ರಿಗೆಲ್ಲ ಹೇಳಿದ್ದೀನಿ ಇದ್ರ ಬಗ್ಗೆ ಇನ್ನು ಮಾತಾಡ್ತೀನಿ. ಅದಕ್ಕೆ ಮಾತಾಡಬೇಡಿ ಅಂತ ನಿನ್ನೆ ಹೇಳಿದ್ದೀನಿ. ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು ಚುನಾವಣೆ ಬಗ್ಗೆನೂ ಮಾತಾಡ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.